ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಾಮ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಒಂದು ಕ್ವೆಶನ್ ಅಂತೂ ಖಂಡಿತ ಅರೈಸ್ ಆಗಿಯೇ ಆಗಿರುತ್ತೆ. ವಿರಾಟ್ ಕೊಹ್ಲಿನ ಕ್ಲೋಸ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡೋರಿಗಂತೂ ಖಂಡಿತ ಈ ಒಂದು ಕ್ವೆಶನ್ ಬಂದೇ ಬಂದಿರುತ್ತೆ. ಏನಕ್ಕೆ ನಮ್ಮ ಕಿಂಗ್ ಕೊಹ್ಲಿ ಪೋಸ್ಟ್ ಆಗ್ತಿಲ್ಲ, ಏನಕ್ಕೆ ಕೊಹ್ಲಿ ಪೋಸ್ಟ್ ಆಗ್ತಿಲ್ಲ, ಕೊಹ್ಲಿ ಪೋಸ್ಟ್ ಬರಬೇಕಿತ್ತಲ್ವ? ಪ್ರತಿಯೊಂದು ಮ್ಯಾಚ್ಗಳನ್ನು ಕೂಡ ಹಾಕೋರು, ರೀಸೆಂಟ್ ವರ್ಲ್ಡ್ ಕಪ್ಸ್ಗಳಲ್ಲಿ ಆಗಿರುವಂಥ ಎಲ್ಲ ಮ್ಯಾಚ್ಗಳಲ್ಲೂ ಕೂಡ ಪೋಸ್ಟ್ ಹಾಕಿದ್ದಾರೆ, ಲಾಸ್ಟ್ ಸೀಸನ್ ಆಗಿರುವಂಥ ವರ್ಲ್ಡ್ ಕಪ್ ಪ್ರತಿಯೊಂದು ಮ್ಯಾಚ್ ಇದಾಗಲೂ ಕೂಡ ಪೋಸ್ಟ್ ಹಾಕಿದ್ದಾರೆ, ಸೋತಾಗಲೂ ಕೂಡ ಪೋಸ್ಟ್ ಹಾಕಿದೆ. ಏನಕ್ಕೆ ಈ ಥರ ಮಾಡ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಅವರು? ಅವ್ರು ಆಡಿದಾಗಲೂ ಹಾಕೋಂತ ಇಲ್ವಲ್ಲ, ಅವ್ರು ಚೆನ್ನಾಗಾದ್ರೂ ಹಾಕೋಂತ ಇಲ್ವಲ್ಲ, ಏನಾಗಿದೆ ಅಂತ ಒಂದು ಕ್ವೆಶನ್ ಖಂಡಿತ ಬಂದೇ ಬಂದಿರುತ್ತೆ. ಏನು ಹಾಕಿಕ್ ಆಗೋಗ್ಬಿಡಿದ್ಯಾ ಅವ್ರ ಅಕೌಂಟ್, ಇನ್ಸ್ಟಾಗ್ರಾಮ್ ಅಕೌಂಟು ಅಥವಾ ಟ್ವಿಟರ್ ಅಕೌಂಟು, ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಮ್ಯಾಚ್ ರಿಲೇಟೆಡು, ಮ್ಯಾಚ್ ಗೆದ್ದಾಗಲಿ ಸೋತಾಗಲಿ ಏನೇ ಆದಾಗಲಿ, ವರ್ಲ್ಡ್ ಕಪ್ ರಿಲೇಟೆಡ್ ಆಗಲಿ, ಯಾವುದೇ ಸಹ ಒಂದು ಪೋಸ್ಟ್ನ ವಿರಾಟ್ ಕೊಹ್ಲಿ ಅವರು ಆಗ್ತಾ ಇಲ್ಲ. ಅದೇ ನಮ್ಮ ಹುಡುಗರಿಗೆಲ್ಲ ಕ್ವೆಶನ್ ಅರೈಸ್ ಆಗಿರೋದು, ಏನಕ್ಕೆ ಪೋಸ್ಟ್ನ ಆಗ್ತಾ ಇಲ್ಲ? ಏನಾದ್ರೂ ಕಾಂಟ್ರಾಕ್ಟ್ ಇಂಟ್ರಾಕ್ಟ್ ಮಾಡ್ಕೊಂಡವ್ರು ಯಾವುದು ಪೋಸ್ಟ್ನ ಹಾಕಬಾರ್ದು ಅಂತ ವರ್ಲ್ಡ್ ಕಪ್ ಟೈಮಲ್ಲಿ ಅನ್ನೋ ಥರ ಕ್ವೆಶನ್ ಅಂತೂ ಬಂದೇ ಬರುತ್ತೆ. ಕಾಂಟ್ರಾಕ್ಟು ಇಲ್ಲ, ಬದನೆಕಾಯೂ ಇಲ್ಲ, ವಿರಾಟ್ ಕೊಹ್ಲಿಗೆ ಎಲ್ಲೋ ಒಂದು ನಂಬಿಕೆ ಇದೆ ಅಂತ ಕಾಣಿಸುತ್ತೆ. ಈ ಸಲ ನಾನು ಪ್ರತಿ ಸಲನೂ ಕೂಡ ಪೋಸ್ಟ್ ಆಗ್ತಾ ಇದ್ದೆ, ಅಂದರೆ ಎಲ್ಲ ಮ್ಯಾಚ್ನೂ ಕೂಡ ವರ್ಲ್ಡ್ ಕಪ್ ಅಂತ ಬಂದಾಗ ಯಾಕೆ ಆಗ್ತಾರೆ, ಮಸ್ತ್ ಪರ್ಫಾರ್ಮೆನ್ಸ್ ಬಂದಾಗ ಎಲ್ಲ ಮ್ಯಾಚ್ನೂ ಕೂಡ ಆಗ್ತಾಯಿದ್ರು ವಿರಾಟ್ ಕೊಹ್ಲಿ ಅವರು, ಪ್ರತಿಯೊಂದು ವರ್ಲ್ಡ್ ಕಪ್ ಮ್ಯಾಚ್ನೂ ಕೂಡ ಗೆದ್ದಾಗಲಿ ಸೋದಾಗಲಿ ಏನೋ ಒಂದು ಆಗ್ತಾಯಿದ್ರು. ಬಟ್ ಇವಾಗ ಎಲ್ಲರೂ ಆಗ್ತಾಯಿದ್ದಾರೆ. ರೋಹಿತ್ ಶರ್ಮನೂ ಕೂಡ, ರೋಹಿತ್ ಶರ್ಮಾ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವೇ ಇರೋದಿಲ್ಲ, ಎಲ್ಲೋ ಕಳೆದೋಗ್ಬಿಟ್ಟಿರ್ತಾರೆ. ಅವರೇ ಪ್ರತಿಯೊಂದು ಮ್ಯಾಚ್ನೂ ಕೂಡ ಇವಾಗ ಪೋಸ್ಟ್ಗಳನ್ನ ಹಾಕ್ತಿದ್ದಾರೆ, ಅವರೇ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ದಾರೆ. ವಿರಾಟ್ ಕೊಹ್ಲಿ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಿಲ್ಲ ಅಂತಲ್ಲ, ಇನ್ಸ್ಟಾಗ್ರಾಮ್ನ ಯೂಸ್ ಮಾಡಿದ್ರೆ ವಿರಾಟ್ ಕೊಹ್ಲಿ ಅವರು, ಬಟ್ ಪೋಸ್ಟ್ಗಳನ್ನ ಹಾಕ್ತಾಯಿಲ್ಲ. ಏನಕ್ಕೆ ಪೋಸ್ಟ್ಗಳನ್ನ ಹಾಕ್ತಿಲ್ಲ ಅಂತಂದರೆ ಅದೇ ಒಂದು ನಂಬಿಕೆ ಇದೆ ಅಂತ ಕಾಣಿಸುತ್ತೆ. ನಂಬಿಕೆನೋ ಒಂಥರ, ನೀವು ಮೂಢನಂಬಿಕೆ ಅಂತಲೂ ಕರಿಬೋದು, ಅದೇ ಒಂಥರ ಮೂಢನಂಬಿಕೆ ಬೇಡ, ಇವಾಗ ನಂಬಿಕೆ ಅಂತಲೇ ಕರೆಯೋಣ. ಯಾಕಂದರೆ ಆ ನಂಬಿಕೆ ಇವಾಗ ವರ್ಕೌಟ್ ಆಗಿದೆ, ಇಂಡಿಯಾ ಫೈನಲ್ ಕೂಡ ತಲುಪಿದೆ. ವಿರಾಟ್ ಕೊಹ್ಲಿ ಅವರು ಪೋಸ್ಟ್ ಹಾಕಿಲ್ಲ ಅಂತ ಅವ್ರು ಪ್ರಾಬಬ್ಲಿ ಅಂದ್ಕೊಂಡಿರ್ತಾರೆ ಅಂತ ಕಾಣಿಸುತ್ತೆ. ಏನು ಎಲ್ಲ ಸಲೂ ಪೋಸ್ಟ್ ಹಾಕ್ತಾನೆ ಇರ್ತೀನಪ್ಪ, ನಾನು RCB ಪೋಸ್ಟ್ಗಳನ್ನೂ ಹಾಕ್ತಾ ಇರ್ತೀನಿ, ಪ್ರತಿಯೊಂದು ಮ್ಯಾಚ್ನೂ ಈ ಪೋಸ್ಟ್ನು ಕೂಡ ಹಾಕ್ತಾ ಇರ್ತೀನಿ, ಇಂಡಿಯಾ ಮ್ಯಾಚ್ಗಳದು ಎಲ್ಲ ಸಲೂ ಹಾಕಿ ಯಾಕಲ್ಲಿ ಲತ್ತೆ ಉಳಿತಾ ಇರಂಗೈತೆ. ಈ ಸಲ ಈ ಟೂರ್ನಮೆಂಟಲ್ಲಿ ನಾವು ಪೋಸ್ಟ್ ಹಾಕೋದೇ ಬೇಡ, ನಾನು ಪೋಸ್ಟ್ ಹಾಕೋದೇ ಬೇಡ, ಯಾವುದೇ ಪೋಸ್ಟ್ನ ಇನ್ಸ್ಟಾಗ್ರಾಮಲ್ಲಿ ಅವ್ರು ಹಾಕೇ ಇಲ್ಲ. ಇನ್ಫ್ಯಾಕ್ಟ್ ಪೇಯ್ಡ್ ಪ್ರಮೋಷನ್ ಮಾಡಿದರೆ MPLದು, ಅದು October 4 ವರ್ಲ್ಡ್ ಕಪ್ಪು October 5 ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಸಹ ಒಂದು ಪೋಸ್ಟ್ನು ವಿರಾಟ್ ಕೊಹ್ಲಿ ಅವರು ಹಾಕಿಲ್ಲ ಅವರ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ. ಅದೇ ಇದರಲ್ಲಿ ಮಾತ್ರ ಟ್ವಿಟ್ಟರಲ್ಲಿ ಯಾರೋ ತೀರ್ಕೊಂಡಿದ್ರು, ಅದ್ರ ಬಗ್ಗೆ ಒಂದು ಸ್ವಲ್ಪ ಬರೆದಿದ್ದಾರೆ ಅಷ್ಟೇನೆ, ಅದನ್ನು ಬಿಡ್ತು ಅಂದರೆ ಏನೂ ಹಾಕಿಲ್ಲ. ಇನ್ಫ್ಯಾಕ್ಟ್ ಅವರ ಟ್ವಿಟ್ಟರಲ್ಲೂ ಕೂಡ ಮ್ಯಾಚ್ ಬಗ್ಗೆ ಹಾಕಿಲ್ಲ, ಮ್ಯಾಚ್ ಬಗ್ಗೆ ಅಂತೂ ಎತ್ತೇ ಇಲ್ಲ, ವರ್ಲ್ಡ್ ಕಪ್ ಬಗ್ಗೆ ಅಂತೂ ಎಲ್ಲೂ ಕೂಡ ಎತ್ತೇ ಇಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ. ಸೊ ಅದೇ ಒಂದು ನಂಬಿಕೆ ಇದೆ ಅಂತ ಕಾಣಿಸುತ್ತೆ. ಎಲ್ಲ ಸಲೂ ಆಗ್ತಾ ಇದೆ ಅಲ್ವಾ ನನ್ನ ಪೋಸ್ಟ್ಗಳನ್ನ, ಈ ಸಲ ಹಾಕಿಲ್ಲ ಅಂತಲೇ ವರ್ಲ್ಡ್ ಕಪ್ನ ಗೆಲ್ಬೋದು ಅನ್ನೋ ಅದೇ ಒಂಥರ ಅದೇನೋ ಒಳಗಡೆಯಿಂದನೇ ಬರುತ್ತದೆ ಒಂದು ಫೀಲು. ಎಲ್ಲ ಸಲೂ ಹಾಕಿದ್ದೀನಿ, ಈ ಸಲ ಹಾಕೋದು ಬೇಡ ಗುರು, ಸುಮ್ಮನೆ ಏನಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಣ್ಣು ಬಿದ್ಬಿಡುತ್ತೆ, ಕೆಟ್ಕಂಡು ಬಿದ್ದುಬಿಡುತ್ತೆ ಅನ್ನೋ ಥರ ಕೆಟ್ಕಂಡು ಏನು ಗುರು, ಅವರು ಮ್ಯಾಚ್ ಆಡೋದೇ ಎಲ್ಲರಿಗೂ ಕಾಣ್ತಿದ್ದೆ, ಅವಾಗ ಬಿಡಲ್ವಾ ಕೆಟ್ಕಂಡು ಅಂತ ಹೇಳ್ಬೋದು. ಗೊತ್ತಿಲ್ಲ, ಅದೇನೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಏನೋ ಆಗುತ್ತೆ ಅಂತ ಅನಿಸಿದೆ ಅಂತ ಕಾಣಿಸಿದೆ ವಿರಾಟ್ ಕೊಹ್ಲಿ ಅವರಿಗೆ. ಅದಕ್ಕೋಸ್ಕರನೇ ಇದು ಎವಿಡೆಂಟಾಗಿ ಕಾಣಿಸ್ತಾ ಇದೆ. ಯಾವತ್ತೂ ಸಹ ವಿರಾಟ್ ಕೊಹ್ಲಿ ಅವರು ಮ್ಯಾಚ್ ಟೈಮಲ್ಲಿ ಮ್ಯಾಚ್ ಇದ್ದಾಗ ಪೋಸ್ಟ್ಗಳನ್ನ ಹಾಕಿ ಆ ಸೀರೀಸ್ಗಳಲ್ಲೇ ಪೋಸ್ಟ್ಗಳನ್ನ ಹಾಕೋರು. ಇನ್ನು ವರ್ಲ್ಡ್ ಕಪ್ ಅಂತ ಮೆಗಾ ಟೂರ್ನಮೆಂಟಲ್ಲಿ, ಅದು ಮೆಗಾ ಫಾರ್ಮಲ್ಲಿ ಇರುವಂಥ ವಿರಾಟ್ ಕೊಹ್ಲಿ 711 ರನ್ ಹೊಡೆದಿರುವಂಥ ವಿರಾಟ್ ಕೊಹ್ಲಿ ಪೋಸ್ಟ್ಗಳನ್ನ ಹಾಕಿಲ್ಲ ಅಂದರೆ ಏನರ್ಥ ಅಂತಂದರೆ, ಇದೇ ಅರ್ಥ, ಅದೇ ಒಂದು ನಂಬಿಕೆ ಇದೆ ಈ ಒಂದು ಟೂರ್ನಮೆಂಟಲ್ಲಿ ನಾನು ಯಾವುದೇ ಪೋಸ್ಟ್ ಹಾಕೋದು ಬೇಡ, ಹಾಕಿದ್ರು ಅದು ಫೈನಲ್ಲಿ ಟ್ರೋಫಿ ಗೆದ್ದಾಗ ಪೋಸ್ಟ್ ಹಾಕಬೇಕು ಅಂತ ಒಂದು ಇಟ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ಪೋಸ್ಟು ಟ್ವಿಟರಲ್ಲಾಗಲಿ, ಇನ್ಸ್ಟಾಗ್ರಾಮ್ನಾಗಲಿ ಯಾವುದರಲ್ಲೂ ಕೂಡ ಬರ್ತಾರೆ. ಇನ್ಫ್ಯಾಕ್ಟ್ ಎಲ್ಲ ಪ್ಲೇಯರ್ಸು ಕೂಡ ಜೋರು ಜೋರಾಗಿ ಪೋಸ್ಟ್ಗಳನ್ನ ಹಾಕಿದ್ರೆ ವಿರಾಟ್ ಕೊಹ್ಲಿ ಒಬ್ಬರು ಮಾತ್ರ ಯಾವುದೇ ಪೋಸ್ಟ್ನ ಹಾಕಿಲ್ಲ, ಅವ್ರ ಬಗ್ಗೆ ಆಗಲಿ, ವರ್ಲ್ಡ್ ಕಪ್ ಬಗ್ಗೆ ಆಗಲಿ, ಯಂತ್ರ ಬಗ್ಗೆನೇ ಆಗಲಿ, ಎಲ್ಲೂ ಕೂಡ ಹಾಕ್ಕೊಂಡಿಲ್ಲ. ಸೊ ಇದು ಏನೋ ವರ್ಕ್ ಆಗ್ತಾ ಇದೆ ಆ್ಯಕ್ಚುಲಿ. ವಿರಾಟ್ ಕೊಹ್ಲಿ ಅಂದ್ಕೊಂಡಿದ್ದು ವರ್ಕ್ ಆಗಿದ್ದು, ಫೈನಲ್ಗೂ ಕೂಡ ತಲುಪಿದ್ದಾರೆ. ಸೊ ಕಾದು ನೋಡೋಣ ಅನಿಸ್ತೇನೆ, ಇದು ಸಕ್ಸಸ್ ಕಾಣುತ್ತಾ ಅಥವಾ ಫೇಲ್ಯೂರ್ ಕಾಣುತ್ತಾ ಅಂತ ನಮಗೆ November 19 ಗೊತ್ತಾಗುತ್ತೆ ಏನಾಗುತ್ತೆ ಇದರ ರಿಸಲ್ಟು ಅಂತ. ಸೊ ವಿರಾಟ್ ಕೊಹ್ಲಿ ಪೋಸ್ಟ್ ಆಗ್ತಾ ಇರೋದಕ್ಕಾದರೂ, ತಡ್ಕೊಂಡು ಇಟ್ಕೊಂಡಿರೋದಕ್ಕಾದರೂ, ಯಾವುದೇ ಪೇಯ್ಡ್ ಪ್ರಮೋಷನ್ ಕೂಡ ಮಾಡಿಲ್ಲ, ತಡ್ಕೊಂಡು ಇಟ್ಕೊಂಡಿರೋದಕ್ಕಾದರೂ ವರ್ಲ್ಡ್ ಕಪ್ ನಮ್ದಾಗಲಿ ಅಂತ ಕೇಳ್ಕೊಳ್ಳೋಣ. ಒಂದು ವೇಳೆ ಇದೇನಾದ್ರೂ ವರ್ಕೌಟ್ ಆಯಿತು ಅಂದರೆ, ವಿರಾಟ್ ಕೊಹ್ಲಿ ಅವರು RCB ಮ್ಯಾಚ್ ನಡೆಯೋ ಟೈಮಲ್ಲಿ, ಅಂದರೆ IPL ನಡೆಯೋ ಟೈಮಲ್ಲಿ ಯಾವುದೇ ಪೋಸ್ಟ್ ಹಾಕೋದು ಬೇಡ, ಈ ವರ್ಕೌಟ್ ಆಯ್ತಲ್ಲ, ಇದು ವರ್ಕೌಟ್ ಆಗಿದೆಯಲ್ಲ, ಇದು ಅಲ್ಲೂ ಕೂಡ ವರ್ಕೌಟ್ ಆಗಲಿ, ಅದೇ ಹೇಳ್ಬೋದು ನೀವು ಮೂಢನಂಬಿಕೆ ಗುರಿವೆಲ್ಲ ಅಂತ. ಮೂಢನಂಬಿಕೆನೋ ನಂಬಿಕೆನೋ, ನಮ್ಮ ಒಂದು ಬಲವಾದ ನಂಬಿಕೆ ಅಂತ ಅನ್ಕೊಬೋದು ಅಷ್ಟೇನೆ. ವಿರಾಟ್ ಕೊಹ್ಲಿ ಅವರು ಅವಾಗಲೂ ಕೂಡ ಪಕ್ಕ ಪೋಸ್ಟ್ ಆಗಲ್ಲ. ಇದೇನೋ ವರ್ಕೌಟ್ ಆಯಿತು ಅಂದರೆ RCB ಮ್ಯಾಚ್ ನಡೆಯುವಂಥ ಟೈಮಲ್ಲೂ ಕೂಡ, IPL ನಡೆಯೋ ಟೈಮಲ್ಲೂ ಕೂಡ ಯಾವುದೇ ಪೋಸ್ಟ್ ಹಾಕೋದಿಲ್ಲ ನನ್ನ ಪ್ರಕಾರ. ಕಾದು ನೋಡೋಣ ಏನು ಆಗುತ್ತೆ ಇದರ ರಿಸಲ್ಟು ಅಂತ. ಸೊ ನಿಮಗೇನು ಅನ್ನಿಸ್ತಾ ಇದೆ, ಇದು ಮೂಢನಂಬಿಕೆ ಅಂತ ಹೇಳ್ತೀರಾ ಅಥವಾ ಒಂದು ಬಲವಾದ ನಂಬಿಕೆ ಅಂತ ಹೇಳ್ತೀರಾ, ಏನಾದರೂ ಅರ್ಥ ಇದೆ ಅಂತ ಹೇಳ್ತೀರಾ, ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿಬಿಟ್ಟು ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾಯ್.